ಒಂದನೆಯ ತರಗತಿ ಪ್ರಥಮ ಭಾಷೆ ಕನ್ನಡ ಸವಿ ಕನ್ನಡ ಪ್ರಶ್ನೋತ್ತರಗಳು ಪಾಠ ಎರಡು ಸಹಕಾರ ಇದೊಂದು ಗದ್ಯ ಅಭ್ಯಾಸ ಅಭ್ಯಾಸದ ಮೊದಲನೆಯ ಭಾಗ ಆ ಪ್ರಶ್ನೆ ಕೇಳಿ ಮಕ್ಕಳಿಂದ ಉತ್ತರ ಹೇಳಿಸಿ ಮೊದಲನೆಯ ಪ್ರಶ್ನೆ ಹಳ್ಳಿಯ ಹೆಸರೇನು ಉತ್ತರ ಹಳ್ಳಿಯ ಹೆಸರು ಮಲ್ಲಿಗೆ ಹಳ್ಳಿ ಎರಡನೆಯ ಪ್ರಶ್ನೆ ಕೋಳಿ ಎಲ್ಲಿ ವಾಸವಾಗಿತ್ತು ಉತ್ತರ ಕೋಳಿ ಮಲ್ಲಿಗೆ ಹಳ್ಳಿಯ ತೋಟದಲ್ಲಿ ವಾಸವಾಗಿತ್ತು ಮೂರನೆಯ ಪ್ರಶ್ನೆ ಕೋಳಿ ಏನನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು ಉತ್ತರ ಕೋಳಿಯು ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು ಮುಂದಿನ ಪ್ರಶ್ನೆ ರಾಗಿಯ ಪೈರಿನಲ್ಲಿ ಏನು ಬಿಟ್ಟಿತು ಉತ್ತರ ರಾಗಿಯ ಪೈರಿನಲ್ಲಿ ತೆನೆಗಳು ಬಿಟ್ಟಿತು ಐದನೆಯ ಪ್ರಶ್ನೆ ಕೋಳಿ ಯಾರನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ದಿತು ಉತ್ತರ ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ದಿತು ಆರನೆಯ ಪ್ರಶ್ನೆ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ಏನು ತಿಳಿಯಿತು ಉತ್ತರ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು ಕೊನೆಯ ಪ್ರಶ್ನೆ ಕೋಳಿಗೆ ಏನು ಅನಿಸಿತು ಉತ್ತರ ಕೋಳಿಗೆ ಗುಬ್ಬಚ್ಚಿ ಮತ್ತು ಪಾರಿವಾಳಗಳ ಸ್ಥಿತಿ ನೋಡಿ ಅಯ್ಯೋ ಪಾಪ ಅನಿಸಿತು ಅಭ್ಯಾಸದ ಮುಂದಿನ ಭಾಗ ಆ ಕೊಟ್ಟಿರುವ ವಾಕ್ಯಗಳಲ್ಲಿ ಬಿಟ್ಟಿರುವ ಪದಗಳನ್ನು ಹೇಳಿಸಿ ಮೊದಲನೆಯ ಪ್ರಶ್ನೆ ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಡ್ಯಾಶ್ ಕೇಳಿತು ಸಹಾಯ ಕೇಳಿತು ಎರಡನೆಯ ಪ್ರಶ್ನೆ ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ಡ್ಯಾಶ್ ಬಿತ್ತಿತು ರಾಗಿಯನ್ನು ಬಿತ್ತಿತು ಮೂರನೆಯ ಪ್ರಶ್ನೆ ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬ ಡ್ಯಾಶ್ ಹಸಿವಾಯಿತು ಮುಂದಿನ ಪ್ರಶ್ನೆ ಡ್ಯಾಶ್ ಮತ್ತು ಪಾರಿವಾಳಗಳಿಗೆ ತಮ್ಮ ಡ್ಯಾಶ್ ತಿಳಿಯಿತು ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು ಅಭ್ಯಾಸದ ಮುಂದಿನ ಭಾಗ ಈ ಮಕ್ಕಳಿಂದ ಚಿತ್ರಗಳಿಗೆ ಸೂಕ್ತವಾದ ಬಣ್ಣ ತುಂಬಿಸಿ ಮಕ್ಕಳೇ ಇಲ್ಲಿ ಕೊಟ್ಟಿರತಕ್ಕಂತಹ ಚಿತ್ರಗಳಿಗೆ ಸೂಕ್ತವಾದ ಬಣ್ಣನ ಆಯ್ಕೆ ಮಾಡಿಕೊಂಡು ನೀವು ತುಂಬುತ್ತಾ ಹೋಗಬೇಕು ಇಲ್ಲಿಗೆ ಈ ವಿಡಿಯೋನ ಕೊನೆಗೊಳಿಸೋಣ ಮುಂದಿನ ವಿಡಿಯೋದಲ್ಲಿ ಮುಂದಿನ ಅಭ್ಯಾಸದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು